ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ, ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮನೆ ಮಧ್ಯೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕಮ್ಮಿ ದಯವಿಟ್ಟು ನಾವು ಅರ್ಲಿ ಮಾರ್ನಿಂಗ್ಗೆ ಇಲ್ಲಿಂದ ಹೋಗ್ತಾ ಇದ್ದೀವಿ ಆ್ಯಂಡ್ ನೋಡಬೇಕು ಹೇಗೆಲ್ಲ ಇದೆ ಅಂತ ಹೇಳಿ. ಕಮ್ಮಿಸ್ಕೋ ಹೇಗೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಅರ್ಲಿ ಮಾರ್ನಿಂಗು. ಸೊ ಬೇಗನ ಹೋಗ್ತಾ ಇದ್ದೀವಿ ಇವತ್ತು, ಯಾಕಂತಂದರೆ ನಿನ್ನೆ ಏಕಾದಶಿ ಇತ್ತು, ಇವತ್ತು ದ್ವಾದಶಿ. ಹಾಗಾಗಿ ಬೇಗನೆ ಟೆಂಪಲ್ ಇವತ್ತು ಬೇಗ ಕ್ಲೋಸ್ ಆಗುತ್ತೆ ಅಂತೆ, ಹಾಗಾಗಿ ಬೇಗನ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಯಾರೋ ನಮಗೆ ಕಾಲ್ ಮಾಡಿ ಹೇಳಿದರು ಅಂದರೆ ನಮ್ಮ ಬ್ರದರ್ ಇನ್ಲಾಗೆ, ಇದು ಸಾರಿನೇ ಕಂಪಲ್ಸರಿ ಇದೆ. ಮತ್ತು ಬಾಯ್ಸ್ಗಂತೂ ಮೆನ್ಸ್ಗಂತೂ ಶೆಲ್ ಆ್ಯಂಡ್ ಪಂಚೆ ಅಂತೂ ಅದಂತೂ ಕಂಪಲ್ಸರಿ ಇದೆ ಅಂತ ಗೊತ್ತಿತ್ತು, ಬಟ್ ಸಾರಿನೇ ಕಂಪಲ್ಸರಿ ಇದೆ ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಕಾಲ್ ಮಾಡಿ ಹೇಳಿದಾಗ ನಾವು ಆ್ಯಕ್ಚುಲಿ ಇಲ್ಲಿ ಒಂದು ಸಾರಿನೂ ಇರಲಿಲ್ಲ. ಸೊ ತುಂಬ ಕಷ್ಟ ಆಯಿತು, ಸಾರಿ ಸೆಲೆಕ್ಷನ್ನೇ ಕಷ್ಟ ಆಯಿತು. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಈ ಮೂರು ಸಾರಿ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಬಂದಿದ್ದೀವಿ. ಆ್ಯಂಡ್ ಇವಾಗ ನೋಡಿ, ಅಲ್ಲಿ ಬಂದ ತಕ್ಷಣ ನಾವು ಈ ರೀತಿ ಎಲ್ಲ ಭರತನಾಟ್ಯ ಎಲ್ಲ ಮಾಡ್ತಾಯಿದ್ರು, ಹಾಗಾಗಿ ಅದನ್ನು ನೋಡ್ತಾ ಕೂತ್ಕೊಂಡ್ವಿ. ಆ್ಯಂಡ್ ಹಾಗೆ ಸ್ವಲ್ಪ ರಶ್ಯಾಗೂ ಇತ್ತು. ಸೊ ಒಳಗಡೆನೂ ನಾವೇನು ಟಿಕೆಟ್ ಎಲ್ಲ ಏನು ತೊಗೊಳ್ಳಿಲ್ಲ, ಬಟ್ ಗರ್ಭಗುಡಿ ಒಳಗಡೆ ಹೋಗಬೇಕು ಅಂತಂದರೆ ಟಿಕೆಟ್ ಇರುತ್ತೆ. ಸೊ ಹಾಗಾಗಿ ಆ ಟಿಕೆಟ್ ಏನು ತೊಗೊಳ್ಳಿಲ್ಲ, ಜಸ್ಟ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ಇರುತ್ತೆ. ಸೊ ಒಳಗಡೆ ಗರ್ಭಗುಡಿ ಒಳಗಡೆ ಹೋಗಬೇಕು ಅಂದರೆ ಸಾರಿ ಕಂಪಲ್ಸರಿ ಇದೆ. ಆ್ಯಂಡ್ ಹೊರಗಡೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಚೂಡಿ ಎಲ್ಲರೂ ಹಾಕ್ಕೊಂಡು ಬಂದಿದ್ದರು, ಸಲ್ವಾರು ಎಲ್ಲರೂ ಹಾಕ್ಕೊಂಡು ಬಂದಿದ್ದರು. ಬಟ್ ಸಾರಿ ತುಂಬ ಬಿಸಿಲು ಹಾಗೆ ಸೆಕೆ ಇರೋದ್ರಿಂದ ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾಯಿತ್ತು ಮೂರು ಜನಕ್ಕೂ. ಹಾಗೆ ಮತ್ತು ಅಲ್ಲಿ ಮಂತ್ರಾಕ್ಷತೆ ಎಲ್ಲ ಕೊಟ್ಟರು. ಸೊ ಅದನ್ನು ತಲೆ ಮೇಲೆ ಹಾಕ್ಕೊಂಡ್ವಿ, ಸೊ ಒಳ್ಳೆಯದಾಗಲಿ ಅಂತ ಹೇಳಿ. ಆ್ಯಂಡ್ ನಾನು ಮತ್ತು ನನ್ನ ಹಸ್ಬೆಂಡು ಒಂದ್ಸತಿ ಮದುವೆ ಆದಮೇಲೆ ಒಂದ್ಸತಿ ಬಂದಿದ್ವಿ, ಸೇಮ್ ಅದೇ ರೀತಿ ಫೀಲ್ ಆಗ್ತಾಯಿತ್ತು. ಬಟ್ ನನ್ನ ಹಸ್ಬೆಂಡು ಅಷ್ಟೇ ಬರಲಿಲ್ಲ, ಅಂದರೆ ಊರಲ್ಲಿದ್ದರು. ಸೊ ಹಾಗಾಗಿ ನಾವೆಲ್ಲರೂ ಇವಾಗ ಹಸ್ಬೆಂಡ್ ಬದಲಿ ಅದ್ವಿಕಾ ಇದ್ದಾಳೆ. ಸೊ ಹಾಗೆ ಇದನ್ನು ಮೈಸೂರಲ್ಲಿ ಹಾಕ್ಕೋಬೇಕು ಅಂತ ಅನ್ನಿಸ್ತು ನೋಡಿದ ತಕ್ಷಣ, ಬಟ್ ಅಲ್ಲಿ ನನ್ನ ಹಸ್ಬೆಂಡ್ ಬೇಡ ಬಿಡು ಇದೇನು ಮಾಡ್ತೀಯ ಅಂತ ಅಂದರು. ಸೊ ಇಲ್ಲಿ ನಾವು ಹಾಕ್ಕೊಂಡ್ವಿ ಮೂರು ಜನನೂ. ಆ್ಯಂಡ್ ಇದು ಒಂದು ಸ್ಟಿಕ್ಕರ್ಗೆ ಅಂದರೆ ಒಂದು ಡಿಸೈನ್ಗೆ 2 ರುಪೀಸು. ಇವಳದು ಡಮ್ಮರು ಹಾಕ್ಕೊಂಡ್ಳು, ಆ್ಯಂಡ್ ನಾನು ಒಂದೇ ಯಾವುದೋ ಡಿಸೈನ್ ಹಾಕ್ಕೊಂಡೆ. ಹಾಗೆ ಇಲ್ಲಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಇತ್ತು ಶಾಪಿಂಗ್. ಇನ್ನು ಕೆಲವೊಂದು ಶಾಪ್ಗಳಲ್ಲಿ ಜಾಸ್ತಿ ರೇಟ್ ಹಾಕಿದ್ರು, ಆ್ಯಂಡ್ ಇನ್ನು ಕೆಲವೊಂದು ಶಾಪ್ಗಳಲ್ಲಿ ಸ್ಲಿಪ್ಪರ್ಸ್ ಕಾಲಲ್ಲಿ ಬಿಡ್ತಾಯಿತ್ತು. ಅದಾದಮೇಲೆ ಮತ್ತೆ ನಾನು ಹೇಳಿದೆ ಇರುತ್ತೆ ಅಲ್ಲಿ ಎಲ್ಲ ಅಂತ ಹೇಳಿ. ಸೊ ಒಳಗಡೆ ಬಂದು ಆಮೇಲೆ ಸ್ಲಿಪ್ಪರ್ ಸ್ಟ್ಯಾಂಡ್ ಎಲ್ಲ ಇರುತ್ತೆ ಅಲ್ಲಿ ಬಿಟ್ಟಿದ್ವಿ. ಸೊ ಇವಾಗ ಅಲ್ಲಿ ತುಂಬ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಆ್ಯಂಡ್ ನೀವು ಕೂಡ ಅಷ್ಟೇ ಇಲ್ಲಿ ಬಂದರೆ ಈ ಹೋಟೆಲಲ್ಲಿ ಊಟ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಟೇಸ್ಟಿ ಆಯಿತು, ಆಲ್ಮೋಸ್ಟ್ ನಾವೆಲ್ಲರೂ ಇಷ್ಟಪಟ್ಟು ತಿಂದ್ವಿ. ಎಲ್ಲರೂ ಊಟ ಆರ್ಡರ್ ಮಾಡಿದ್ವಿ, ಸೊ ಎಲ್ಲರೂ ಇಷ್ಟಪಟ್ಟು ತಿಂದ್ವಿ. ಹಾಗೆ ಊಟ ಮಾಡ್ತಾನೆ ಗೂಗಲಲ್ಲಿ ಸರ್ಚ್ ಮಾಡಿದೆ ಇನ್ನೊಂದು ದೇವಸ್ಥಾನ ಇತ್ತು. ಸೊ ಹಾಗಾಗಿ ಸೊ ಇದು ಪಂಚಮುಖಿ ದೇವಸ್ಥಾನ, ನೋಡೋಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಮತ್ತು ನನ್ನ ಹಸ್ಬೆಂಡ್ ಬಂದಾಗ ಕೂಡ ಇಲ್ಲಿಯೇ ಬಂದಿದ್ವಿ. ಸೊ ಹೋಗಬೇಕಾದ್ರೆ ಇನ್ನೇ ಪಾರ್ಕ್ ಮಾಡಬೇಕಾದ್ರೆ ಈ ರೀತಿ ಆಯಿತು ಬೈ ಮಿಸ್ಟೇಕ್ ಆಗಿ, ಅಂದರೆ ಕಾಣಿಸ್ಲಿಲ್ಲ ಅಂತ ಹೇಳಿ ಈ ರೀತಿ ಆಯಿತು. ಮತ್ತು ಇದನ್ನು ಅಲ್ಲಿದ್ದವರೆಲ್ಲರೂ ಬಂದು ಹೆಲ್ಪ್ ಮಾಡಿದರು. ಸೊ ಆಲ್ಮೋಸ್ಟ್ ಈ ರೀತಿ ಎಲ್ಲ ಆದಾಗ ಎಲ್ಲ ಜನ ಬಂದು ಹೆಲ್ಪ್ ಮಾಡ್ತಾರೆ. ಸೊ ತುಂಬ ಒಂದು ಹಾಫ್ ಆ್ಯನ್ ಅವರ್ ಅಲ್ಲಿ ನಿಂತ್ಕೊಂಡಿದ್ವಿ ನಾವು. ಅದಾದಮೇಲೆ ಇಲ್ಲಿ ನೋಡಿ ಪಂಚಮುಖಿ ದೇವಸ್ಥಾನ ಕಾಣ್ತಾ ಇದೆ, ಇದು ಹನುಮಾನ್ ಟೆಂಪಲು. ಸೊ ನಾವು ಫಸ್ಟ್ ಟೈಮ್ ಬಂದಾಗ ಹೇಗಿತ್ತು ಸೇಮ್ ಅದೇ ರೀತಿ ಫೀಲ್ ಇತ್ತು. ಸೊ ಏನೋ ಡಿಫ್ರೆನ್ಸ್ ಇರಲಿಲ್ಲ, ಬಟ್ ನನ್ನ ಸಲ್ವಾರ್ ಹಾಕ್ಕೊಂಡಿದ್ದೆ ಅಂದರೆ ಸಾರಿ ಏನು ಇಟ್ಟಿರಲಿಲ್ಲ. ಸೊ ಸೇಮ್ ಅಂದರೆ ಕೆಲವೊಂದು ಯಾರ್ಯಾರನ್ನೂ ಆಚಾರ್ಯರೆಲ್ಲ ಇರುತ್ತಲ್ಲ ಅವರೇ ಇದ್ದರು. ಸೊ ನನಗೆ ಇನ್ನೂ ನೆನಪಿದೆ. ಆ್ಯಂಡ್ ಇವಾಗ ನೋಡಿ ಇದು ಗುಹೆ ಒಳಗಡೆ ಈ ಟೆಂಪಲ್ ಇದೆ. ಸೊ ಇಲ್ಲಿ ಕೂಡ ಅಷ್ಟೇ, ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋಡ್ ಇರೋಲ್ಲ ಒಂದೊಂದು ಕಡೆ, ಹಾಗಾಗಿ ನಾನು ಒಳಗಡೆ ಎಲ್ಲ ಶೂಟ್ ಮಾಡಲ್ಲ. ಸೊ ಅದಾದಮೇಲೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಟೆಂಪಲ್ ಎಲ್ಲ ಇದ್ವು. ಸೊ ಇದು ಇಲ್ಲಿ ಪಾದರಕ್ಷೆಗಳನ್ನು ಇಟ್ಟಿದ್ದಾರೆ ದೇವ್ರದ್ದು, ಹನುಮಾನ್ ದೇವ್ರದ್ದು. ಆ್ಯಂಡ್ ಇದೇ ಪಂಚಮುಖಿ ಒಂದು ವಿಗ್ರಹ ಒಳಗಡೆನೇ ಇದೆ. ಆ್ಯಂಡ್ ಇಲ್ಲಿ ಕೂಡ ಈ ರೀತಿ ಇದೆ, ತುಂಬ ಚೆನ್ನಾಗಿದೆ. ಇದು ಹನುಮಾನ್ ಟೆಂಪಲೇ, ಅಂದರೆ ಈ ರೀತಿ ಅವತಾರ ಇದು ಸ್ಟ್ಯಾಚು ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ತುಂಬ ಸೆಕೆ ಇತ್ತು, ತುಂಬ ಬಿಸಿಲು, ಹಾಗಾಗಿ
ಸ್ವಲ್ಪ ನೀರೆಲ್ಲ ಕುಡಿದು ಸ್ವಲ್ಪ ಸೋಡಾ ಎಲ್ಲ ಕುಡಿದು ಈ ಕಡೆ ಬಂದ್ವಿ. ಹಾಗೆ ನಾನು ನನ್ನ ತಂಗಿ ಲಾಸ್ಟಲ್ಲಿ ಕೂತ್ಕೊಂಡಿದ್ವಿ. ಬಿಕಾಸ್ ಎ ಸಿನು ಕೂಡ ನಾರ್ಮಲಾಗಿ ಬರುತ್ತೆ ಮತ್ತು ಕಂಫರ್ಟೇಬಲ್ ಆಗಿರುತ್ತೆ ಅಂತೇಳಿ ಸೊ ನಮ್ಮ ಮೂರು ಜನ ಹಿಂದೆ ಕೂತ್ಕೊಂಡಿದ್ವಿ. ಆ್ಯಂಡ್ ಅದಾದಮೇಲೆ ನಾವು ಒಂದು ಕಡೆ ಡ್ರೆಸ್ ಕೂಡ ಚೇಂಜ್ ಮಾಡಿದ್ವಿ. ಸಾರಿ ತುಂಬ ಅನ್ಕಂಫರ್ಟೇಬಲ್ ಆಗಿತ್ತು. ಆಮೇಲೆ ಮತ್ತೆ ತುಂಬ ಸೆಕೆ ಇರೋದ್ರಿಂದ ಬೇಡ ಅಂತ ಅನಿಸಿ ಮತ್ತೆ ನಾವು ಡ್ರೆಸ್ ಹಾಕ್ಕೊಂಡ್ವಿ ಮೂರು ಜನ. ಸೊ ನನ್ನ ಬ್ರದರೆಲ್ಲ ಕೂಡ ಅಷ್ಟೇ, ಎಲ್ಲರೂ ಚೇಂಜ್ ಮಾಡಿದ್ವಿ. ಸೊ ನೋಡಿ ನಾವು ಈ ರೀತಿ ಎಲ್ಲ ಮದ್ರಂಗಿ ಹಾಕ್ಕೊಂಡಿದ್ವಿ ಕೈಗೆ. ಸೊ ಫೋಟೋ ಕೂಡ ತಗೊಂಡ್ವಿ. ಸೊ ಇವಾಗ ನಾವು ವಾಪಸ್ಸು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲೇ ಒಂದು ಏನು ರಾಯಚೂರಲ್ಲಿ ನಿಂತ್ಕೊಂಡಿದ್ವಿ, ಅಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೇಳಿ. ಸೊ ಇಲ್ಲಿ ಕೂಡ ಅಷ್ಟೇ ಶಾಪಿಂಗ್ ಮಾಡೋಕೆ ಅಂತ ಬಂದಿದ್ದೀವಿ. ಹಾಗೆ ಇಲ್ಲಿ ಕೂಡ ಅಷ್ಟೇ ಎಲ್ಲ ಆಫರ್ ಎಲ್ಲ ಇದ್ವು, ಹಾಗಾಗಿ ನಮ್ಗೇನು ಇಷ್ಟ ಆಗುತ್ತೆ ಸೊ ಅದೆಲ್ಲ ಸಂತೂರ್ ಸೊಪ್ಪು ತೊಗೊಳ. ರಾಯಚೂರು ಕೂಡ ಅಷ್ಟೇ ಆನ್ ದ ವೇನೇ ಇದೆ, ಹಾಗಾಗಿ ಇಲ್ಲಿ ಹೋಗಿದ್ವಿ. ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಶಾಪಿಂಗ್ ಬಂದಿದ್ದೀನಿ ನಾನು ನೋಡಿ. ಹಾಗೆ ಶಾಪಿಂಗ್ ಬಂದರೆ ಅಂತೂ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ. ಇದು ತುಂಬ ಕೂಡ ದೊಡ್ಡದಾಗಿತ್ತು ಕೂಡ, ಹಾಗಾಗಿ ತುಂಬ ಓಡಾಡ್ತಾ ಇದ್ವಿ ಅಲ್ಲಿ ಇಲ್ಲಿ. ನಾವು ಇಲ್ಲಿ ಏನಾದರೂ ಸ್ನ್ಯಾಕ್ಸ್ ಸಿಗುತ್ತೇನ ಅಂತ ನೋಡ್ತಾ ಇದ್ದೀವಿ. ನಾನು ನೋಡೋ ಏನದ ಸಪ್ಪಲ ಓಟ್ಸ್ ನೋಡೈಟ್. ಹಾಗೆ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಇದ್ವು, ಹಾಗಾಗಿ ಇಲ್ಲಿ ಶಾಪಿಂಗ್ ಬಂದಿದ್ವು, ಹೊಸದಾಗಿನೂ ಸಿಗುತ್ತೆ ಅಂತಾಳೆ. ಅದಾದಮೇಲೆ ಇಲ್ಲಿ ಹೊರಗಡೆ ಸ್ನ್ಯಾಕ್ಸ್ ಕೂಡ ಆಯಿತು. ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡು ಕೂಡ ಪಾನಿಪುರಿ ಹಾಗೆ ಕಚೋರಿ ಇದೆಲ್ಲ ಆರ್ಡ್ರ್ ಮಾಡಿದ್ವಿ, ಸೇಮ್ ಪುರಿ. ಸೊ ಹಾಗಾಗಿ ಇದನ್ನೆಲ್ಲ ತಿನ್ಕೊಂಡು ಇವಾಗ ವಾಪಸ್ಸು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿಂದ ಮತ್ತೆ ಒಂದು 2 ಅವರ್ಸ್ ಜರ್ನಿ. ನಾವು ನೈಟೇ ನಮ್ಮೂರಿಗೆ ಹೋಗೋದು. ಹಾಗೆ ಇದೇ ಫಸ್ಟ್ ಟೈಮು ನಾನು ಮತ್ತು ನಮ್ಮ ತಂಗಿ ಇಬ್ಬರು, ಅಂದರೆ ಇಬ್ಬರು ಜನ ಈ ಥರ ಹೊರಗಡೆ ಬಂದಿದ್ದು. ನಾವೊಂದು ಮದುವೆ ಆದಮೇಲೆ ಆ ಕಡೆನೇ ಊರಿಗೆ ಹೋಗಿಲ್ಲ. ಆ್ಯಂಡ್ ಇದೇ ಫಸ್ಟ್ ಟೈಮ್ ಅವಳು ನಮ್ಮೂರಿಗೆ ಬಂದಿದ್ದು. ಸೊ ಅಮೃತ ನಮ್ಮೂರಿಗೆ ಬಂದಿದ್ದು. ಏನಕ್ಕೆ ಇದು ಕೂಡ ನನಗೆ ಮೆಮ್ರಿ ಆಗಿರುತ್ತೆ. ಸೊ ಸ್ವೀಟ್ ಮೆಮ್ರಿ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗಿ ಟೀ ಎಲ್ಲ ಕುಡಿಬೇಕನ್ನಿಸ್ತು, ಹಂಗೆ ಒಂದು ಕಡೆ ನಿಲ್ಲಿಸಿದ್ರು. ಸೊ ಟೀ ಕುಡಿದ್ವಿ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಬಂದರು. ಸೊ ಅದರಿಂದ ಮತ್ತೆ ಜರ್ನಿ ಮಾಡ್ತಾಯಿದ್ವಿ. ಸೊ ಟೀ ಅಂತೂ ಚೆನ್ನಾಗಿತ್ತು. ಸೊ ಅಲ್ಲಿ ರಾಯಚೂರು ಐ ಥಿಂಕ್ ಮಾನ್ವಿ ಎಲ್ಲ ಮಾನ್ವಿ ಊರು. ಸೊ ಅಲ್ಲಿ ನಿಲ್ಲಿಸಿದ್ರು. ಸೊ ಈ ರೀತಿಯಿಂದ ಟ್ರಾವೆಲ್ ಮಾಡ್ತಾಯಿದ್ವಿ. ಇವಾಗ ನಾವು ಫೈನಲಾಗಿ ನಮ್ಮೂರಿಗೆ ಬಂದ್ವಿ. ಆ್ಯಂಡ್ ಇವಾಗ ಸೊ ನಮ್ಮ ಮನೆಗೆ ಕೂಡ ಬಂದ್ವಿ. ಆ್ಯಂಡ್ ಸೊ ನಾನು ಡ್ರೆಸ್ ಕೂಡ ಚೇಂಜ್ ಮಾಡಿದೆ, ಫ್ರೆಶ್ ಅಪ್ ಕೂಡ ಆದ್ವಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಬಾಯ್. ಮತ್ತು ನನ್ನ ಬ್ರದರಿಂದ ಉಪ್ಪಿಟ್ಟು ಕೂಡ ಮಾಡಿದ್ರು, ಬಂದ ತಕ್ಷಣ ಉಪ್ಪಿಟ್ಟು ಮಾಡಿದ್ರು. ಸೊ ಆಶ್ಚರ್ಯವಾಗಿತ್ತು. ಸೊ ಬಾಯ್ ಬಾಯ್. ನೆಕ್ಸ್ಟ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರೀಬೇಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.